हाय फ्रेंड्स, वेलकम टू क्लासिक एजुकेशन यूट्यूब चैनल। सो इवत्तिन ओंदु हिंदू अनालिसिस अल्ली केलोंदिष्टु आर्टिकल्स मत्ते एडिटोरियल डिस्कस माडोण। अदक्किंत मुंचे नोड्री, इवत्तिन विशेष दिनवादंत इंटरनेशनल योगा डे बग्गे डिस्कस माडोण। सो नोड्री, प्रति वर्ष जून 21 अन्नु नावु एनंत करीतीवप्प अंद्रे इंटरनेशनल योगा डे अंत करीतीवि। सो इदु यावागिंद स्टार्ट आयितप्प अंद्रे, सो नोड्री इदु यावागिंद स्टार्ट आयितु अंद्रे 2014 रिंद एनप्प अंद्रे ನಾವು ಪ್ರತಿ ವರ್ಷ ಜೂನ್ 21 ಅನ್ನ ಏನಂತ ಕರೀತೀವಿ ಅಂದ್ರೆ ಇಂಟರ್ನ್ಯಾಷನಲ್ ಯೋಗಾ ಡೇ ಅಂತ ಕರೀತೀವಿ। ಸೊ ಇದನ್ನ ಪ್ರಪೋಸ್ ಮಾಡಿದವರು ಯಾರಪ್ಪ ಅಂದ್ರೆ ನಾವೇ ಭಾರತೀಯರು। ಏನಪ್ಪ ಅಂದ್ರೆ ಈ ಯೋಗಾ ಡೇನ ಪ್ರಪೋಸ್ ಮಾಡಿದ್ವಿ। ಇದನ್ನ ಏನಪ್ಪ ಅಂದ್ರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಇದೆಯಲ್ಲ, ಇವ್ರು ಏನ್ ಮಾಡಿದ್ರಪ್ಪ ಇದನ್ನ ಅಡಾಪ್ಟ್ ಮಾಡ್ಕೊಂಡ್ರು। ಅದು ಕೂಡ ಯಾವಾಗಪ್ಪ ಅಂದ್ರೆ 2014ರಲ್ಲಿ ಇದನ್ನ ಅಡಾಪ್ಟ್ ಮಾಡ್ಕೊಂಡ್ರು। ಸೊ ನೋಡ್ರಿ, ಈ ವರ್ಷ ನಾವೇನ್ ಮಾಡ್ತಿದ್ವಿ ಅಂದ್ರೆ ಸ್ಪೆಷಲಿ 75th ಇಯರ್ಸ್ ಆಫ್ ಇಂಡಿಪೆಂಡೆನ್ಸ್ ಅನ್ನ ಸೆಲೆಬ್ರೇಟ್ ಮಾಡ್ತಿದ್ವಿ। ಅಂದ್ರೆ ನಮಗೆ ಸ್ವತಂತ್ರ ಬಂದು ಎಷ್ಟು ವರ್ಷ ಆಯ್ತಪ್ಪ, 75 ವರ್ಷ ಆಯ್ತು। ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಹೇಳಿ ಎಲ್ಲ ಕಡೆ ಫಂಕ್ಷನ್ಸ್ ನ ಮಾಡ್ಕೋತಿದ್ವಿ। ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಸರಿ ಯೋಗಾ ಡೇ ಏನಿದೆಯಲ್ಲ, ಎಸ್ಪೆಷಲಿ ಯೋಗಾ ಫಂಕ್ಷನ್ಸ್ ಎಲ್ಲವನ್ನು ಕೂಡ ಎಲ್ಲಿ ಅರೇಂಜ್ಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ಎಲ್ಲಿ ಕಲ್ಚರಲ್ ಹೆರಿಟೇಜ್ ಸೈಟ್ಸ್ ಇದೆಯಲ್ಲ ಅಲ್ಲಿ ಇದನ್ನ ಏನ್ ಮಾಡ್ತಿದ್ದಾರೆ ಅಂದ್ರೆ ಅರೇಂಜ್ ಮಾಡ್ತಿದ್ದಾರೆ। ಸೊ ನೋಡ್ರಿ, ಈ ವರ್ಷ ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಎಲ್ಲಿ ಕಲ್ಚರಲ್ ಹೆರಿಟೇಜ್ ಸೈಟ್ ಇದೆಯಲ್ಲ ಅಲ್ಲಿ ಏನಂದ್ರೆ ಯೋಗಾ ಫಂಕ್ಷನ್ಸ್ ನ ಆರ್ಗನೈಸ್ ಮಾಡ್ತಿದ್ದಾರೆ। ಯಾಕಂದ್ರೆ ನಮಗೆ ಈ ವರ್ಷ ಸ್ವತಂತ್ರ ಬಂದು 75 ವರ್ಷಗಳು ಆಗಿದೆ। ಅದೇ ತರನಾಗಿ ಈ ಯೋಗಾ ಪ್ರೋಗ್ರಾಮ್ ಅನ್ನು ಯಾರು ಪ್ರಮೋಟ್ ಮಾಡ್ತಾರಪ್ಪ ಅಂದ್ರೆ, ಸೊ ನೋಡ್ರಿ ಇದನ್ನ ಯಾರು ಪ್ರಮೋಟ್ ಮಾಡ್ತಾರೆ ಅಂದ್ರೆ ಆಯುಷ್ ಮಿನಿಸ್ಟ್ರಿ ಪ್ರಮೋಟ್ ಮಾಡ್ತಾರೆ। ಅವ್ರ ಜೊತೆಗೆ ಯಾರು ಸಾಥ್ ಕೊಡ್ತಾರಪ್ಪ ಅಂದ್ರೆ ಮೊರಾರ್ಜಿ ದೇಸಾಯಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೋಗಾ, ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಇದಕ್ಕೆ ಸಾಥ್ ಅನ್ನ ಕೊಡ್ತಾರೆ। ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೋಗಾ ಇವ್ರು ಇದಕ್ಕೆ ಏನಪ್ಪಾ ಅಂದ್ರೆ ಸಾಥ್ ಅನ್ನ ಕೊಡ್ತಾರೆ। ಹಾಗಾದ್ರೆ ನಿಮಗೆ ಕೇಳ್ತಾರೆ ಎಕ್ಸಾಮಿನೇಷನ್ ಅಲ್ಲಿ ಏನಪ್ಪಾ ಅಂದ್ರೆ ಈ ವರ್ಷದ ಒಂದು ಥೀಮ್ ಏನು, ಸೊ ಈ ವರ್ಷದ ಯೋಗಾ ಥೀಮ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯೋಗಾ ಫಾರ್ ಹ್ಯುಮ್ಯಾನಿಟಿ ಅಂತ। ಸೊ ನೋಡ್ರಿ, ಥೀಮ್ ಏನಿದೆ ಅಂದ್ರೆ ಯೋಗಾ ಫಾರ್ ಹ್ಯುಮ್ಯಾನಿಟಿ ಅನ್ನೋದು ಈ ವರ್ಷದ ಒಂದು ಥೀಮ್ ಆಗಿದೆ। ಸೊ ಇದಿಷ್ಟೇ ಏನಪ್ಪಾ ಅಂದ್ರೆ ನಿಮಗೆ ಇಂಟರ್ನ್ಯಾಷನಲ್ ಯೋಗಾ ಡೇ ಬಗ್ಗೆ ಗೊತ್ತಿರಬೇಕಾದಂತ ಇನ್ಫಾರ್ಮೇಶನ್। ಅದೇ ತರನಾಗಿ ನಾವೇನ್ ಮಾಡೋಣ ಅಂದ್ರೆ ಇವತ್ತಿನ ಫಸ್ಟ್ ಆರ್ಟಿಕಲ್ ನ ಅನಾಲಿಸಿಸ್ ಮಾಡ್ತಾ ಹೋಗೋಣ। ಸೊ ನೋಡ್ರಿ, ಫಸ್ಟ್ ಆರ್ಟಿಕಲ್ ಏನಿದೆಯಪ್ಪ ಅಂದ್ರೆ ರೇರ್ ಡ್ರ್ಯಾಗನ್ ಫ್ಲೈ ಸ್ಪಾಟೆಡ್ ಇನ್ ಕೇರಳ ಅಂತ ಹೇಳ್ತಿದ್ದಾರೆ। ಅದು ಕೂಡ ಏನಪ್ಪ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಅಂತ ಹೇಳ್ತಿದ್ದಾರೆ। ಅಂದ್ರೆ ಫಸ್ಟ್ ಟೈಮ್ ಕೇರಳದಲ್ಲಿ ಏನಾಗಿದೆ ಅಂದ್ರೆ ಒಂದು ಡ್ರ್ಯಾಗನ್ ಫ್ಲೈ ಏನಾಗಿದೆ ಅಂದ್ರೆ ಸ್ಪಾಟ್ ಆಗಿದೆ। ಅದ್ರ ಹೆಸರು ಏನಪ್ಪಾ ಅಂದ್ರೆ ಸ್ಪಿನ್ನಿ ಹಾರ್ನ್ ಟೇಲ್ ಅಂತ ಹೇಳಿ ಅದ್ರ ಹೆಸರಾಗಿದೆ। ಅದೆಲ್ಲ ಸ್ಪಾಟ್ ಆಗಿದೆ ಅಥವಾ ಎಲ್ಲಿ ಕಂಡಿದೆ ಅಂದ್ರೆ ಕೊಟ್ಟಿಯೋರ್ ಫಾರೆಸ್ಟ್ ಆಫ್ ಕಣ್ಣೂರ್, ಇಲ್ಲಿ ಏನಾಗಿದೆ ಅಂದ್ರೆ ಇದು ಕಾಣಿಸ್ಕೊಂಡಿದೆ। ಸೊ ನೋಡ್ರಿ, ಇದ್ರದ್ದು ವಿಶೇಷತೆ ಏನಪ್ಪಾ ಅಂದ್ರೆ ಈ ಸ್ಪೀಸೀಸ್ ಇದೆಯಲ್ಲ, ಇದು ಫಸ್ಟ್ ಎಲ್ಲಿ ಸಿಕ್ಕಿತ್ತಪ್ಪ ಅಂದ್ರೆ ಮಹಾರಾಷ್ಟ್ರದಲ್ಲಿ ಸಿಕ್ಕಿತ್ತು। ಜೊತೆಗೆ ನೋಡ್ರಿ, ಇದ್ರ ಇನ್ನೊಂದು ಏನು ಕ್ವಾಲಿಟಿ ಅಪ್ಪ ಅಂದ್ರೆ ಈ ಸ್ಪೀಸೀಸ್ ಏನಂದ್ರೆ ವೆಸ್ಟರ್ನ್ ಘಾಟಿಗೆ ಕೂಡ ಏನಾಗಿದೆ ಅಂದ್ರೆ ಎಂಡೆಮಿಕ್ ಆಗಿದೆ। ಹಾಗಾಗಿ ಫಸ್ಟ್ ಟೈಮ್ ಇದೇನಪ್ಪ ಅಂದ್ರೆ ಔಟ್ ಸೈಡ್ ವೆಸ್ಟರ್ನ್ ಘಾಟಲ್ಲಿ ಕಾಣಿಸಿರೋದ್ರಿಂದ ಏನಾಗ್ತಿದೆ ಅಂದ್ರೆ ಇದು ನ್ಯೂಸ್ ಅಲ್ಲಿದೆ। ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ಬಹುದು ಈ ಸ್ಪಿನ್ನಿ ಹಾರ್ನ್ ಟೈಲ್ ಔಟ್ ಸೈಡ್ ವೆಸ್ಟರ್ನ್ ಘಾಟ್ ಎಲ್ಲಿ ಸ್ಪಾಟ್ ಆಯ್ತಪ್ಪ ಅಂದ್ರೆ ಕೇರಳದಲ್ಲಿ ಅಂತ ಹೇಳ್ಬೇಕಾಗುತ್ತೆ। ಅದು ಕೂಡ ಇಲ್ಲಪ್ಪ ಅಂದ್ರೆ ಕೊಟ್ಟಿಯೋರ್ ಫಾರೆಸ್ಟ್ ಅಲ್ಲಿ, ಯಾಕಂದ್ರೆ ಎಂಡೆಮಿಕ್ ಅಂದ್ರೆ ಆ ಸ್ಪೀಸೀಸ್ ಏನಿರ್ತವೆ ಪರ್ಟಿಕ್ಯುಲರ್ ಸ್ಥಳಕ್ಕೆ ಮಾತ್ರ ಕಾಣಿಸಿರ್ತವೆ। ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಈ ಡ್ರ್ಯಾಗನ್ ಫ್ಲೈ ಔಟ್ ಸೈಡ್ ವೆಸ್ಟರ್ನ್ ಘಾಟ್ ಕಾಣಿಸಿದ್ರಿಂದ ಕೂಡ ಏನಂದ್ರೆ ನ್ಯೂಸ್ ಅಲ್ಲಿದೆ। ಸೊ ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಅಥವಾ ಎಡಿಟೋರಿಯಲ್ ಆರ್ಟಿಕಲ್ ಇರೋದು ಯಾವ್ದಪ್ಪ ಅಂದ್ರೆ ಎ ಕೇಸ್ ಆಫ್ ದ ಕೋರ್ಟ್ ಸ್ಟೇಯಿಂಗ್ ಇನ್ ಟು ದ ಲೆಜಿಸ್ಲೇಟಿವ್ ಸ್ಪಿಯರ್। ಅಂದ್ರೆ ಇಲ್ಲಿ ಆಥರ್ ಏನ್ ಹೇಳ್ತಿದಾರಪ್ಪ ಅಂದ್ರೆ ಕೋರ್ಟ್ ಏನ್ ಮಾಡ್ತಿದೆ ಅಂದ್ರೆ ಅದ್ರ ಕಾರ್ಯಾಂಗ ಕೆಲಸಗಳನ್ನ ಬಿಟ್ಟು ಶಾಸಕಾಂಗದ ಕೆಲಸದ ಕಡೆ ಬರ್ತಿದೆ ಅಂತ ಅವ್ರು ಹೇಳ್ತಿದ್ದಾರೆ। ಸೊ ನೋಡ್ರಿ, ಈ ಆರ್ಟಿಕಲ್ ಬರೆದವ್ರು ಯಾರಪ್ಪ ಅಂದ್ರೆ ಆರ್ ಕೆ ವಿಜ್, ಇವ್ರೇನಿದಾರಂದ್ರೆ ಇಸ್ ಅ ಫಾರ್ಮರ್ ಸ್ಪೆಷಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್, ಅಂದ್ರೆ ಇವರು ಛತ್ತೀಸ್ಗಢದ ಡಿಜಿಪಿ ಇದ್ರು। ಹಾಗಾಗಿ ಇವ್ರೇನ್ ವ್ಯೂಸ್ ಕೊಟ್ಟಿದಾರಲ್ಲ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ। ಸ್ಪೆಷಲಿ ನೋಡ್ರಿ, ಇಲ್ಲೇನ್ ಹೇಳ್ತಿದಾರೆ ಅಂದ್ರೆ ಇವರು ಎಕ್ಸಾಂಪಲ್ ತಗೊಂಡಿರೋದು ಯಾವ್ದಪ್ಪ ಅಂದ್ರೆ ಡೌರಿ ಕೇಸ್, ಅಂದ್ರೆ ಇದೇನು ವರದಕ್ಷಿಣೆ ಕಿರುಕುಳ ಅಂತಿರಲ್ಲ ಅದಕ್ಕೆ ಇಂಗ್ಲಿಷ್ ನಲ್ಲಿ ನಾವು ಡೌರಿ ಅಂತ ಕರಿತೀವಿ, ಆ ಕೇಸ್ ಅನ್ನ ಕನ್ಸಿಡರೇಷನ್ ಮಾಡಿ ಇವ್ರೇನ್ ಮಾಡಿದಾರೆ ಅಂದ್ರೆ ಸ್ಟಡಿಯನ್ನ ಮಾಡಿದ್ದಾರೆ। ಸೊ ನೋಡ್ರಿ, ಇಲ್ಲೇನ್ ಹೇಳ್ತಿದಾರೆ ಅಂದ್ರೆ ಇತ್ತೀಚೆಗೆ ನಡೆದಂತ ಒಂದು ಅಲಹಾಬಾದ್ ಜಜ್ಮೆಂಟ್ ಅನ್ನ ತಗೊಂಡಿದ್ದಾರೆ। ಸೊ ಅಲ್ಲಿ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ ಅಲಹಾಬಾದ್ ಹೈಕೋರ್ಟ್ ಇಬ್ರು ಕ್ರಿಮಿನಲ್ ರಿವಿಷನ್ ಏನಪ್ಪಾ ಅಂದ್ರೆ ಡೌರಿ ಕೇಸ್ ಅಲ್ಲಿ ಒಂದು ಕನ್ಸೆಷನ್ ಕೊಟ್ಟು ಅಲ್ಲಿ ಅವ್ರು ಏನ್ ಫೈಂಡ್ ಔಟ್ ಮಾಡಿದ್ರು ಅಂದ್ರೆ ಇಲ್ಲಿ ಏನಾಗ್ತಿದೆಯಪ್ಪ ಅಂದ್ರೆ ಸೆಕ್ಷನ್ 498A ಇದೆಯಲ್ಲ ಇಂಡಿಯನ್ ಪಿನಲ್ ಕೋಡ್, ಅದು ಮಿಸ್ ಯೂಸ್ ಆಗ್ತಿದೆ। ಹಾಗಾಗಿ ನೀವೇನ್ರಿ ಅಂದ್ರೆ ಅವರು ಸ್ಟೇಟ್ ಗೆ ಹೇಳಿದ್ರು ನೀವು ಕೆಲವೊಂದಿಷ್ಟು ಸೇಫ್ ಗಾರ್ಡ್ಸ್ ಮತ್ತೆ ಮೆಜರ್ಸ್ ಅನ್ನ ತಗೋರಿ, ಈ ಸೆಕ್ಷನ್ 498A ಇದೆಯಲ್ಲ ಅದನ್ನ ಮಿಸ್ ಯೂಸ್ ಆಗದೆ ಇರಂಗ್ ನೋಡ್ಕೊರಿ ಅಂತ ಹೇಳಿದ್ರು। ಜೊತೆಗೆ ನೋಡ್ರಿ, ಹೈಕೋರ್ಟ್ ಇನ್ನೂ ಒಂದು ಕೂಡ ಅಬ್ಸರ್ವೇಷನ್ ಮಾಡ್ತು, ಏನ್ ಅಬ್ಸರ್ವೇಷನ್ ಮಾಡ್ತಪ್ಪ ಅಂದ್ರೆ ಈ ಡೌರಿ ಕೇಸಸ್ ಇದೆಯಲ್ಲ ಬರ್ತಾ ಬರ್ತಾ ಏನಾಗ್ತಿದೆಯಪ್ಪ ಅಂದ್ರೆ ಜಾಸ್ತಿ ಆಗ್ತಿದೆ, ಟೆಂಡೆನ್ಸಿ ಜಾಸ್ತಿ ಆಗ್ತಿದೆ। ಇದ್ರಲ್ಲಿ ಏನ್ ಮಾಡ್ತಿದಾರೆ ಅಂದ್ರೆ
ಫಸ್ಟ್ ಹಸ್ಬೆಂಡ್ ಮೇಲೆ ಮಾತ್ರ ಅಲಿಗೇಷನ್ ಮಾಡ್ತಿದ್ರು, ಬಟ್ ಈಗೇನ್ ಮಾಡ್ತಿದ್ರು ಅಂದ್ರೆ ಎಂಟೈರ್ ಫ್ಯಾಮಿಲಿ ಮೆಂಬರ್ಸ್ ಇದಾರಲ್ಲ ಅವ್ರ ಮೇಲೆ ಅಲಿಗೇಷನ್ ಮಾಡಿ, ಸೊ ಎಂಟೈರ್ ಫ್ಯಾಮಿಲಿನ ಏನ್ ಮಾಡ್ಬಿಡೋದಪ್ಪ ಅಂದ್ರೆ ಒಂದು ಕನ್ವಿಕ್ಟ್ ಆಗಿ ತೋರಿಸ್ಬಿಡೋದು. ಯಾರೇ ಒಬ್ರು ತಪ್ಪು ಮಾಡಿದ್ರು ಕೂಡ ಆ ಹೊರೆಯನ್ನ ಯಾರ ಮೇಲೆ ಹೊರಿಸ್ತಾರಂದ್ರೆ ಸಂಪೂರ್ಣ ಫ್ಯಾಮಿಲಿ ಮೇಲೆ ಹೊರಿಸುವಂತ ಕೇಸ್ಗಳು ನಡೀತಿದೆ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಈ ಒಂದು ಡೈರೆಕ್ಷನ್ಸ್ ಒಳಗೆ ಅಲಹಾಬಾದ್ ಹೈಕೋರ್ಟ್ ಏನ್ ಹೇಳುತ್ತೆ ಅಂದ್ರೆ, ನೀವೊಂದಿಷ್ಟು ಫ್ಯಾಮಿಲಿ ವೆಲ್ಫೇರ್ ಕಮಿಟಿನ ಸೆಟಪ್ ಮಾಡ್ರಿ ಅಂತ ಹೇಳಿದ್ದಾರೆ. ನೋಡ್ರಿ, ಫ್ಯಾಮಿಲಿ ವೆಲ್ಫೇರ್ ಕಮಿಟಿನ ಸೆಟಪ್ ಮಾಡಬೇಕು. ಅದು ಕೂಡ ಎಲ್ಲಪ್ಪ ಅಂದ್ರೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂಡರ್ ನೀವು ಏನಪ್ಪ ಅಂದ್ರೆ ಇದನ್ನ ಸೆಟಲ್ ಮಾಡಬೇಕು, ಅವ್ರಿಗೆ ಏನಪ್ಪ ಅಂದ್ರೆ ಈ ಪವರ್ ಅನ್ನ ಕೊಡಬೇಕು. ಸೊ ನೋಡ್ರಿ, ಫಸ್ಟ್ ಏನ್ ಮಾಡ್ಬೇಕಂದ್ರೆ ಫ್ಯಾಮಿಲಿ ವೆಲ್ಫೇರ್ ಕಮಿಟಿನ ಸೆಟಪ್ ಮಾಡಬೇಕು ಪ್ರತಿಯೊಂದು ಡಿಸ್ಟ್ರಿಕ್ಟ್ ಒಳಗೆ ಅಂಡರ್ ದಿ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂಡರ್ ಇದನ್ನ ಸೆಟಲ್ ಮಾಡಬೇಕು. ಆಮೇಲೆ ಏನೇ ನಿಮ್ಮ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂದ್ರೆ FIR ಇರುತ್ತಲ್ಲ, ಏನೇ ನಿಮ್ಮ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಇದ್ರು ಅದನ್ನ ನೀವೇನ್ ಮಾಡ್ಬೇಕಂದ್ರೆ ಫಸ್ಟ್ ಕಮಿಟಿಗೆ ಕೊಡಬೇಕು ಇಮಿಡಿಯೇಟ್ ಆಗಿ. ಆಮೇಲೆ ಮಾತ್ರ ಏನಪ್ಪ ಅಂದ್ರೆ ಅದನ್ನ ರಜಿಸ್ಟ್ರೇಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಇದ್ರ ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ, ಯಾವುದೇ ತರನ ಅಂತ ಅರೆಸ್ಟ್ ಮಾಡಂಗಿಲ್ಲ ಯಾರು ಪೊಲೀಸರು. ಯಾವಾಗಪ್ಪ ಅಂದ್ರೆ ಕೂಲಿಂಗ್ ಪೀರಿಯಡ್. ಸೊ ನೋಡ್ರಿ, ಕೂಲಿಂಗ್ ಪೀರಿಯಡ್ ಅಂದ್ರೆ 2 ತಿಂಗಳು ಟೈಮ್ ಇರುತ್ತೆ. ಒಂದು ಕೇಸ್ ಏನಾದ್ರೂ ಫೈಲ್ ಆದ್ಮೇಲೆ 2 ತಿಂಗಳು ಟೈಮಿಗೆ ಅವ್ರು ಏನಂತ ಕರೀತಾರೆ ಅಂದ್ರೆ ಕೂಲಿಂಗ್ ಪೀರಿಯಡ್ ಅಂತ ಕರೀತಾರೆ. ಈ ಟೈಮಲ್ಲಿ ನೀವೇನಪ್ಪ ಅಂದ್ರೆ ಯಾವುದೇ ತರನಾದಂತ ಅರೆಸ್ಟ್ ಮಾಡಂಗಿಲ್ಲ ಅಂತ ಅವರು ಹೇಳಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಕೋರ್ಟ್ ಇನ್ನೊಂದು ಕೂಡ ಫೈಂಡ್ ಔಟ್ ಮಾಡಿದೆ ಏನಪ್ಪಾ ಅಂದ್ರೆ, ಯಾವುದೇ ತರನ ಅಂತ ಅಲಿಗೇಷನ್ಸ್ ಆಗಿಲ್ಲ ಅಂದ್ರೆ ಪೊಲೀಸರ ಮೇಲೆ ಯಾವುದೇ ತರನ ಅಂತ ಆರೋಪಗಳಾಗಿಲ್ಲ. ಯಾವ್ದಕ್ಕಂದ್ರೆ ಈ ಲ್ಯಾಕ್ ಆಫ್ ಎವಿಡೆನ್ಸ್ ಇರಲಿ ಅಥವಾ ಬೇರೆ ಬೇರೆ ತರದಿಂದ ಏನ್ ಡೌರಿ ಕೇಸ್ ಡಿಸ್ಪ್ಯೂಟ್ ನ ಸಾಲ್ವ್ ಮಾಡ್ತಿದ್ರೆ ಅಥವಾ ಕಮ್ಮಿ ಆಗ್ತಿದೆಯಲ್ಲ, ಅದಕ್ಕೋಸ್ಕರ ಯಾವುದೇ ತರನ ಅಂತ ಅಲಿಗೇಷನ್ ಆಗ್ತಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಆಥರ್ ಏನ್ ಹೇಳ್ತಾರಂದ್ರೆ, ಸೊ ಆಥರ್ ಏನ್ ಕನ್ಸಿಡರೇಷನ್ ಮಾಡ್ತಾರೆ ಅಂದ್ರೆ, ಈ ಕೋರ್ಟ್ ಈ ತರ ವರ್ಡಿಕ್ ಕೊಡ್ಬೇಕಾದ್ರೆ ಅವ್ರು ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟಿನ ಒಂದು ಜಜ್ಮೆಂಟ್ ಅನ್ನ ಕನ್ಸಿಡರೇಷನ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅವರು ಯಾವ್ದು ಜಜ್ಮೆಂಟ್ ಬಗ್ಗೆ ಹೇಳ್ತಿದಾರಪ್ಪ ಅಂದ್ರೆ, ಸುಪ್ರೀಂ ಕೋರ್ಟಿನ ಒಂದು ಜಜ್ಮೆಂಟ್ ಆದಂತ ಮಾನವ ಅಧಿಕಾರಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ನೋಡ್ರಿ, ಕೇಸ್ ಹೆಸರು ಏನಪ್ಪ ಅಂದ್ರೆ ಸೋಷಿಯಲ್ ಆಕ್ಷನ್ ಫೋರಂ ಫಾರ್ ಮಾನವ್ ಅಧಿಕಾರ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಇದ್ರೊಳಗೆ ಏನಪ್ಪ ಅಂದ್ರೆ, ಅವರು ಅದಕ್ಕಿಂತ ಅರ್ಲಿಯರ್ ಒಂದು 2 ಜಡ್ಜ್ ಬೆಂಚ್ ಹೈಕೋರ್ಟ್ದು ಒಂದು ಏನಪ್ಪ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಬೆಂಚ್ ಫಾರ್ಮ್ ಮಾಡಿತ್ತು. ಏನ್ ಫ್ಯಾಮಿಲಿ ವೆಲ್ಫೇರ್ ಕಮಿಟಿ ಇದೆಯಲ್ಲ ಅದೇ ತರನಾಗ ಏನಪ್ಪ ಅಂದ್ರೆ ಈ ತರದ ಒಂದು ಬೆಂಚ್ ಅನ್ನ ಫಾರ್ಮ್ ಮಾಡಿತ್ತು. ಅದ್ರ ಡಿಸಿಷನ್ ಅನ್ನ ಏನ್ ಮಾಡಿದ್ರು ಅಂದ್ರೆ ಓವರ್ ಟರ್ನ್ ಮಾಡಿದ್ರು, ಅಂದ್ರೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂಡ್ ವೈಡ್ ಅಂತ ಅವರು ಜಜ್ಮೆಂಟ್ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ರಿ, ಅಲ್ಲಿ ಕೂಡ ಏನಪ್ಪ ಅಂದ್ರೆ ಈ ತರದ ಕೂಲಿಂಗ್ ಪೀರಿಯಡ್ ಇತ್ತು, ಅಲ್ಲಿ ಕೂಡ ಏನಪ್ಪ ಅಂದ್ರೆ ಕೂಲಿಂಗ್ ಪೀರಿಯಡ್ ಇತ್ತು, ಬಟ್ ಅದೆಷ್ಟು ತಿಂಗಳು ಇತ್ತು ಅಂದ್ರೆ ಕೇವಲ 1 ತಿಂಗಳಿತ್ತು. ಅಂತ ಇದ್ದಾಗ ಕೂಡ ಏನಪ್ಪ ಅಂದ್ರೆ ಅಂತ ಫ್ಯಾಮಿಲಿ ವೆಲ್ಫೇರ್ ಕಮಿಟಿ ಇದೆಯಲ್ಲ ಅದನ್ನ ತೆಗೆದುಹಾಕಲಿ ಇದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಹಾಗಾದ್ರೆ ಕಮಿಟಿ ರೋಲ್ ಏನಂತಂದ್ರೆ, ಸೊ ಇಲ್ಲಿ ಆತರ ಏನ್ ಹೇಳ್ತಿದ್ದಾರೆ ಅಂದ್ರೆ, ಮುಂಚೆ ಇದ್ದ ಕಮಿಟಿ ಇತ್ತಲ್ಲ ಅದೇ ತರನಾಗಿ ಈ ಕಮಿಟಿ ಫಾರ್ಮ್ ಆಗಿದೆ, ಬಟ್ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಮಾತ್ರ ಏನಂದ್ರೆ ಮೈನರ್ ಚೇಂಜಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಏನ್ ಮೈನರ್ ಚೇಂಜಸ್ ಆಗಿದೆಯಪ್ಪ ಫ್ಯಾಮಿಲಿ ವೆಲ್ಫೇರ್ ಕಮಿಟಿಯಲ್ಲಿ ಅಂದ್ರೆ, ಸೊ ನೋಡ್ರಿ ಆತರ್ ಪ್ರಕಾರ ಏನಪ್ಪಾ ಅಂದ್ರೆ ಇಲ್ಲಿ ಯಂಗ್ ಮೀಡಿಯೇಟರ್ ನ ಏನ್ ಮಾಡ್ತಿದಾರೆ ಅಂದ್ರೆ ಪ್ರೊಕ್ಯೂರ್ ಮಾಡ್ಕೋತಿದ್ರೆ, ಅಂದ್ರೆ ಮುಂಚೆ ಏನ್ ಮೀಡಿಯೇಟರ್ ಇರ್ತಿದ್ರು ಅವರು ಯಾವುದೇ ಕೆಟಗರಿ ಇರ್ಬೋದಿತ್ತು, ಬಟ್ ಈಗ ಏನಪ್ಪಾ ಅಂದ್ರೆ ಈ ಫ್ಯಾಮಿಲಿ ವೆಲ್ಫೇರ್ ಕಮಿಟಿ ಒಳಗೆ ಒಬ್ಬ ಯಂಗ್ ಮೀಡಿಯೇಟರ್ ಇರ್ಬೇಕಂತ ಹೇಳಿದ್ದಾರೆ. ಅವ್ರು ಯಾರಾಗಿರ್ಬೇಕಪ್ಪ ಅಂದ್ರೆ ಒಂದು ಅಡ್ವೊಕೇಟ್ ಆದ್ರೂ ಆಗಿರ್ಬೇಕು, ಅಂದ್ರೆ ವಕೀಲರಾದ್ರೂ ಆಗಿರ್ಬೋದು, ಅಥವಾ ಸೀನಿಯರ್ ಲಾ ಸ್ಟೂಡೆಂಟ್ ಇರ್ತಾರಲ್ಲ ಅವ್ರು ಕೂಡ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದರ ಪ್ರೈಮರಿ ರೋಲ್ ಏನಪ್ಪ ಈ ಕಮಿಟಿ ಫಾರ್ಮ್ ಮಾಡಿದ್ರೆ, ಇದ್ರ ಉದ್ದೇಶ ಏನಪ್ಪ ಅಂದ್ರೆ ಏನ್ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಇದೆ ಅಂದ್ರೆ ಮದುವೆ ಆದ್ಮೇಲೆ ಏನೇನು ನಿಮಗೆ ಸಮಸ್ಯೆಗಳು ಬರುತ್ತಲ್ಲ ಅದನ್ನ ಏನ್ ಮಾಡೋದಂದ್ರೆ ಎರಡು ಪಾರ್ಟಿಗಳ ಮಧ್ಯ ಸಮಸ್ಯೆನ ಸಾಲ್ವ್ ಮಾಡೋದೇ ಇದ್ರ ಮುಖ್ಯ ಉದ್ದೇಶವಾಗಿದೆ ಅಂತ ಅವರು ಹೇಳ್ತಾರೆ. ಅದೇ ತರನ ನೋಡ್ರಿ, ಅವರು ರಾಜೇಶ್ ಶರ್ಮಾ ಕೇಸನ್ನ ಕನ್ಸಿಡರ್ ಮಾಡ್ತಾರೆ. ಅಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಈ ಡೈರೆಕ್ಷನ್, ಅಲ್ಲಿ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ರು. ಏನ್ ಡೈರೆಕ್ಷನ್ಸ್ ಕೊಟ್ಟಿದ್ರಪ್ಪ ಅಂದ್ರೆ, ಯಾವ್ದಾದ್ರು ಫಿಸಿಕಲ್ ಅಬ್ಯೂಸ್ ಆದ್ರೆ ಅಥವಾ ನಿಮ್ಗೆ ಅಟೆಂಪ್ಟ್ ಟು ಮರ್ಡರ್ ಆದ್ರೆ ಅದ್ರಲ್ಲಿ ಏನಪ್ಪ ಅಂದ್ರೆ ಯಾವ್ದೇ ತರನ ಅಂತ ಕೇಸ್ ಫೈಲ್ ಮಾಡಂಗಿಲ್ಲ ಅಂತ ಹೇಳಿದ್ರು. ಸೊ ನೋಡ್ರಿ, ಇಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ, ರಾಜೇಶ್ ಶರ್ಮಾ ಇದೆಲ್ಲ ಅದ್ರಲ್ಲಿ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ರು ಏನಪ್ಪ ಅಂದ್ರೆ, ಅಫೆನ್ಸಸ್ ಇನ್ವಾಲ್ವಿಂಗ್ ಟ್ಯಾಂಜಿಬಲ್ ಫಿಸಿಕಲ್ ಇಂಜುರೀಸ್, ಅಂದ್ರೆ ನಿಮ್ ಮೇಲೆ ಏನಾದ್ರೂ ದೈಹಿಕವಾಗಿ ಏನಾದ್ರೂ ಹಲ್ಲೆ ಮಾಡಿದ್ರೆ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಹೈಕೋರ್ಟ್ ಒಂದು ಆರ್ಡರ್ ಅನ್ನ ಕೊಟ್ಟಿತ್ತು. ಏನಪ್ಪ ಅಂದ್ರೆ ಹೈಕೋರ್ಟ್ ಏನ್ ಹೇಳುತ್ತೆ ನೋಡ್ರಿ, ಡೈರೆಕ್ಷನ್ಸ್ ಶಾಲ್ ಅಪ್ಲೈ ಟು ದ ಕೇಸಸ್ ಇನ್ವಾಲ್ವಿಂಗ್ ಸೆಕ್ಷನ್ 498A. ಇದ್ರೊಳಗೆ ಏನಪ್ಪ ಅಂದ್ರೆ 498A ಒಳಗೆ ಅವ್ರೇನ್ ಹೇಳ್ತಾರೆ ಅಂದ್ರೆ ಐಪಿಸಿ ಒಳಗೆ ವಿತ್ ನೋ ಇಂಜುರಿ, ಅದೇ ತರನಾಗಿ ಸೆಕ್ಷನ್ 307 ಒಳಗೆ ಏನ್ ಹೇಳ್ತಾರೆ ಅಂದ್ರೆ ಅಟೆಂಪ್ಟ್ ಟು ಮರ್ಡರ್ ಒಳಗೆ ಏನಪ್ಪ ಅಂದ್ರೆ ಯಾವುದೇ ತರನ ಅಂತ ಇಂಪ್ರಿಸನ್ಮೆಂಟ್ 10 ವರ್ಷಕ್ಕಿಂತ ಕಮ್ಮಿ ಇತ್ತು ಅಂದ್ರೆ ಅಂತದ್ರಲ್ಲಿ ನೀವೇನಪ್ಪ ಅಂದ್ರೆ ಕೇಸ್ ಫೈಲ್ ಮಾಡಂಗಿಲ್ಲ ಅಂತ ಹೇಳಿತ್ತು. ಸೊ ನೋಡ್ರಿ ಏನ್ ಹೇಳಿದ್ರಪ್ಪ ಅಂದ್ರೆ ಇದರಲ್ಲಿ ಈಗ ಫಿಸಿಕಲ್ ವೈಲೆನ್ಸ್ ಆಗುತ್ತಲ್ಲ ಅಥವಾ ಫಿಸಿಕಲ್ ನಿಮ್ ಮೇಲೆ ದೈಹಿಕವಾಗಿ ಹಲ್ಲೆ ಆಗುತ್ತಲ್ಲ ಅದು ಯಾವ್ದ್ರೊಳಗೆ ಬರುತ್ತೆ ಅಂದ್ರೆ ಸೆಕ್ಷನ್ 498 ಐಪಿಸಿ ಒಳಗೆ ಬರುತ್ತೆ. ಅದೇ ತರನಾಗಿ ನಿಮ್ಗೆ ಏನಾದ್ರೂ ಅಟೆಂಪ್ಟ್ ಟು ಮರ್ಡರ್ ಮಾಡಿದ್ರೆ ಸೆಕ್ಷನ್ 307 ಐಪಿಸಿ ಬರುತ್ತೆ.
ಇವೇನಪ್ಪ ಅಂದ್ರೆ ಹತ್ತು ವರ್ಷಕ್ಕಿಂತ ಕಮ್ಮಿ ಏನು ಜೈಲು ಶಿಕ್ಷೆ ಇದೆಯಲ್ಲ, ಇದ್ರೊಳಗೆ ಏನ್ ಹೇಳಿದ್ರು ಅಂದ್ರೆ ಯಾವುದೇ ತರನಾದಂತ ಕೇಸನ್ನ ಫೈಲ್ ಮಾಡಂಗಿಲ್ಲ. ಅಂದ್ರೆ ಈಗ ಒಂದು ಹೆಣ್ಮಕ್ಳಿಗೆ ಏನಪ್ಪ ಅಂದ್ರೆ ಯಾವುದೇ ಬೋನ್ ಫ್ರಾಕ್ಚರ್ ಆಯ್ತು ಅಥವಾ ಅವಳ ಕಿವಿ ಅಥವಾ ಕಣ್ಣು ಇನ್ನೊಂದೇನಾದ್ರೂ ಡ್ಯಾಮೇಜ್ ಆದ್ರೂ ಕೂಡ ಅವ್ರ ಹಸ್ಬೆಂಡಿಗೆ ಆ ಫೈಟಲ್ಲಿ ಪೊಲೀಸ್ ಏನಪ್ಪ ಅಂದ್ರೆ ಅರೆಸ್ಟ್ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ. ಸೊ ನೋಡ್ರಿ ಏನಂತ ಹೇಳಿದಾರೆ ಅಂದ್ರೆ ಅರೆಸ್ಟ್ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ. ಇಂಥ ಕೇಸ್ ಒಳಗೆ ನಿಮ್ಗೆ ಎಷ್ಟು ಶಿಕ್ಷೆ ಇರುತ್ತಪ್ಪ ಅಂದ್ರೆ ಕೇವಲ 7 ವರ್ಷ ಮಾತ್ರ ಏನಪ್ಪಾ ಅಂದ್ರೆ ಶಿಕ್ಷೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಪೊಲೀಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೇವಲ ಇನ್ವೆಸ್ಟಿಗೇಷನ್ ಅನ್ನ ಮಾತ್ರ ಮಾಡ್ತಾ ಹೋಗ್ಬೇಕು. ಯಾವುದೇ ತರನಾದಂತ ಏನಪ್ಪಾ ಅಂದ್ರೆ ಅರೆಸ್ಟ್ ಮಾಡೋದಾಗ್ಲಿ ಏನು ಮಾಡಂಗಿಲ್ಲ. ಬೆಸ್ಟ್ ಏನಪ್ಪಾ ಅಂದ್ರೆ ಅವರು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಬೇಕು, ಇಂಜುರಿ ರಿಪೋರ್ಟ್ ಅನ್ನ ತಗೋಬೇಕು, ಆಮೇಲೆ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿ ಅವರೇನ ಕೇಸಸ್ ಅನ್ನ ಪ್ರೊಸೀಡಿಂಗ್ಸ್ ಮಾಡ್ಬೇಕು. ಬಟ್ ಇಲ್ಲಿ ನೋಡ್ರಿ ಆತರ ಒಂದು ಸೀರಿಯಸ್ ಪಾಯಿಂಟ್ ಅನ್ನ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ ಜಜ್ಮೆಂಟ್ ಏನಾಗಿದೆ ಅಂದ್ರೆ ಸೈಲೆಂಟ್ ಆಗಿದೆ. ಯಾವ್ದ್ರ ಮೇಲೆ ಅಂದ್ರೆ ರೋಲ್ ಆಫ್ ಪೊಲೀಸ್. ಇನ್ ಕೇಸ್ ನೋಡ್ರಿ ಈಗ ಒಂದು ಡೌರಿ ಕೇಸ್ ಅಲ್ಲಿ ಒಂದ್ಸರಿ ದೈಹಿಕವಾಗಿ ಹತ್ಯೆ ಮಾಡಿದ್ರೆ ಅಥವಾ ದೈಹಿಕವಾಗಿ ಅವರಿಗೆ ಟಾರ್ಚರ್ ಕೊಟ್ಟಿದ್ರೆ ಅಂದ್ರೆ ರಿಪೀಟೆಡ್ ಅಫೆನ್ಸಸ್ ಆದ್ರೆ ಅದೇ ಪೀರಿಯಡ್ ಅಲ್ಲಿ ರಿಪೀಟೆಡ್ ಅಫೆನ್ಸ್ ಆದ್ರೆ ಏನ್ ನಿಮ್ಮಿಂದ 2 ತಿಂಗಳು ಟೈಮ್ ಇದೆಯಲ್ಲ ಅದರೊಳಗೆ ಇನ್ನೊಂದ್ಸರಿ ಫಿಸಿಕಲಿ ಹಲ್ಲೆ ಮಾಡಿದ್ರೆ ಅವಾಗ ನೀವು ಏನ್ ಮಾಡ್ತೀರಾ? ಇದ್ರ ಮೇಲೆ ಏನಪ್ಪಾ ಅಂದ್ರೆ ಸೈಲೆಂಟ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಆತರ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಈಗ ಹೈಕೋರ್ಟ್ ಏನು ತನ್ನ ಜಜ್ಮೆಂಟ್ ಅನ್ನ ಅನೌನ್ಸ್ ಮಾಡಿದ್ದಲ್ಲ ಅದು ಅದರ ಜ್ಯೂರಿಸ್ಡಿಕ್ಷನ್ ಒಳಗಿದೆಯಾ ಅಥವಾ ಅದಕ್ಕೆ ಡೈರೆಕ್ಷನ್ಸ್ ಕೊಡುವಂತ ಪವರ್ ಇದೆ ಅದನ್ನ ಅವರು ಫಸ್ಟ್ ಟೆಸ್ಟ್ ಮಾಡ್ಕೋಬೇಕು. ಆಮೇಲೆ ಏನ್ ಹೇಳ್ತಿದ್ದಾರೆ ಅಂದ್ರೆ ನೋಡ್ರಿ ನೆಕ್ಸ್ಟ್ ಸುಪ್ರೀಂ ಕೋರ್ಟಿನ ಒಂದು ಜಜ್ಮೆಂಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ. ಯಾವ್ದಪ್ಪ ಅಂದ್ರೆ ವಿಶಾಖಾ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ. ಸೊ ಇದನ್ನ ನಾವು ಕೆಲವೊಂದ್ ಟೈಮ್ ಏನಂತ ಕರಿತೀವಿ ಅಂದ್ರೆ ವಿಶಾಖಾ ಗೈಡ್ಲೈನ್ಸ್ ಅಂತ ಕೂಡ ಕರಿತೀವಿ. ಸೊ ನೋಡ್ರಿ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಕೆಲವೊಂದ್ ಟೈಮ್ ವಿಶಾಖಾ ಗೈಡ್ಲೈನ್ಸ್ ಅಂತ ಕೂಡ ಕರಿತೀವಿ. ಸೊ ಈ ಜಜ್ಮೆಂಟ್ ಅಲ್ಲಿ ಏನ್ ಹೇಳಿದಾರೆ ಅಂದ್ರೆ ಯಾವುದೇ ಇನ್ ಯಾವುದೇ ಅಥಾರಿಟಿ ಒಳಗೆ ಏನಪ್ಪ ಅಂದ್ರೆ ನಿಮ್ಮ ಫಂಡಮೆಂಟಲ್ ರೈಟ್ಸ್ ಏನಿರ್ತಾವಲ್ಲ ಅದು ಎನ್ಫೋರ್ಸ್ ಆಗುತ್ತೆ. ಸೊ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್ ಕೊಡುತ್ತೆ ಎನ್ಫೋರ್ಸ್ಮೆಂಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಇನ್ ದ ಅಬ್ಸೆನ್ಸ್ ಆಫ್ ಲಾ ಇನ್ ಸರ್ಟನ್ ಕೇಸಸ್ ಆಫ್ ಸೆಕ್ಸುವಲ್ ಹರಾಸ್ಮೆಂಟ್. ಸೊ ನೋಡ್ರಿ ನಿಮಗೆ ಏನಪ್ಪಾ ಅಂದ್ರೆ ನಿಮ್ಮ ಫಂಡಮೆಂಟಲ್ ರೈಟ್ಸ್ ಏನಂದ್ರೆ ಮೂಲಭೂತ ಹಕ್ಕುಗಳು ಯಾವುದೇ ಕಾನೂನುಗಳು ಇಲ್ದಕ್ಕೂದ್ರೆ ಏನಪ್ಪಾ ಅಂದ್ರೆ ಸೆಕ್ಸುವಲ್ ಹರಾಸ್ಮೆಂಟ್ ಅಲ್ಲಿ ನಿಮ್ಮ ಮೂಲಭೂತ ಹಕ್ಕುಗಳನ್ನ ಕಾಪಾಡ್ಕೋಬೇಕು ಅಂತ ಅವರು ಹೇಳಿದ್ದಾರೆ. ಅದೇ ತರನಾಗಿ ಅವ್ರು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಮಾನವ ಅಧಿಕಾರಿ ಇದೆಯಲ್ಲ ಫೋರಂ ಅದ್ರೊಳಗೆ ಏನ್ ಹೇಳಿದಾರೆ ಅಂದ್ರೆ ಯಾವುದೇ ತರನ ಅಂತ ಥರ್ಡ್ ಪಾರ್ಟಿಗೆ ಇಲ್ಲಿ ಫ್ಯಾಮಿಲಿ ಡಿಸ್ಪ್ಯೂಟ್ ಅಲ್ಲಿ ಯಾವುದೇ ತರನ ಅಂತ ಕೆಲಸ ಇರಂಗಿಲ್ಲ. ಎಸ್ಪೆಷಲಿ ಏನಪ್ಪಾ ಅಂದ್ರೆ CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆಲ್ರೆಡಿ ಇರಬೇಕಾದ್ರೆ ಅವರಿಗೆ ಅಂತ ರಿಪೋರ್ಟ್ ಸಬ್ಮಿಟ್ ಮಾಡುವಂತ ಅವಶ್ಯಕತೆ ಇರಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಕೋರ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಡೈರೆಕ್ಷನ್ ಕೊಟ್ಟಿದೆ ಏನಪ್ಪಾ ಅಂದ್ರೆ ಕೇಸನ್ನ ಸೆಟಲ್ ಮಾಡಬೇಕು ಆಫ್ಟರ್ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ. ಅಲ್ಲೇನಪ್ಪಾ ಅಂದ್ರೆ ಯಾವುದೇ ತರನ ಅಂತ ನಿಮ್ಗೆ ಏನಪ್ಪಾ ಅಂದ್ರೆ ಕಾನೂನುಗಳನ್ನ ಹುಡುಕಕ್ ಹೋಗ್ಬಾರ್ದು ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಆಥರ್ ಏನ್ ಮೆನ್ಷನ್ ಮಾಡ್ತಿದ್ದಾರೆ ಅಂದ್ರೆ ಈಗೇನ್ ಕೋರ್ಟ್ ಕನ್ಸರ್ನ್ ತೋರಿಸಿದೆಯಲ್ಲ ಇದೇನ್ ಹೇಳ್ತಿದೆಯಪ್ಪ ಅಂದ್ರೆ ಈಗ ನೋಡ್ರಿ ಏನು ನಾನು ಆಗ್ಲೇ ಹೇಳ್ದಂಗೆ ಈ ಡೌರಿ ಕೇಸಸ್ ಏನ್ ಜಾಸ್ತಿ ಆಗ್ತಿದ್ದಿಲ್ಲ ಅದನ್ನೇನ್ ಮಾಡೋದಂದ್ರೆ ಟೆಂಡೆನ್ಸಿನ ಕಮ್ಮಿ ಮಾಡೋದಕ್ಕೋಸ್ಕರ ಅವ್ರು ಏನಂದ್ರೆ ಕೆಲವೊಂದಿಷ್ಟು ಆಕ್ಷನ್ಸ್ ಅನ್ನ ತಗೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಏನಪ್ಪಾ ಅಂದ್ರೆ ಅಲಿಗೇಷನ್ಸ್ ಏನ್ ಮಾಡ್ತಿದ್ರಲ್ಲ ಈಗ ಒಬ್ಬರ ಮೇಲೆ ಮಾಡೋದು ಏನ್ ಮಾಡ್ತಿದ್ರು ಅಂದ್ರೆ ಕಂಪ್ಲೀಟ್ ಫ್ಯಾಮಿಲಿ ಮೇಲೆ ಮಾಡ್ತಿದ್ರೆ ಅದು ಕೂಡ ಕಮ್ಮಿ ಆಗ್ಬೇಕಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಈ ತರದ ಆಕ್ಷನ್ಸ್ ತಗೊಳ್ಳೋದ್ರಿಂದ ಏನ್ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಬರ್ತಾವಲ್ಲ ಅದು ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಏನ್ ಹೇಳ್ತಿದಾರಪ್ಪ ಅಂದ್ರೆ ಈ ಡೈರೆಕ್ಷನ್ಸ್ ಏನಿದಾವಲ್ಲ ಇವು ಎಲ್ಲಿ ಬರ್ತಾವ ಅಂದ್ರೆ ಲೆಜಿಸ್ಲೇಚರ್ ಸ್ಪಿಯರ್ ಒಳಗೆ ಬರ್ತವೆ. ಅಂದ್ರೆ ಇವು ಶಾಸಕಾಂಗದ ಕಾರ್ಯಗಳೊಳಗೆ ಬರ್ತವೆ, ನ್ಯಾಯಾಂಗದ ಕಾರ್ಯದೊಳಗೆ ಬರಂಗಿಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿದ್ರೆ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆಲ್ರೆಡಿ ಏನಪ್ಪಾ ಅಂದ್ರೆ ಡೌರಿ ಪ್ರೊವಿಜನ್ಸ್ ನಾವು ಕೊಟ್ಟಿದೀವಿ. ಏನಾದ್ರೂ ಮಿಸ್ ಯೂಸ್ ಮಾಡಿದ್ರೆ ಏನಪ್ಪಾ ಅಂದ್ರೆ ಸೆಕ್ಷನ್ 498 IPC ಒಳಗೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಗೈಡ್ಲೈನ್ಸ್ ನ ಕೊಟ್ಟಿದೀವಿ. ಹಾಗಿದ್ರು ಕೂಡ ಕೋರ್ಟ್ ಯಾಕೆ ಈ ತರದ ಗೈಡ್ಲೈನ್ಸ್ ಅನ್ನ ಕೊಡ್ತಿದೆ ಅಂತ ಅವರು ಕೇಳ್ತಿದ್ದಾರೆ. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಸೆಕ್ಷನ್ 498A ಇದೆಯಲ್ಲ ಇದು ಗ್ರೌಂಡ್ ಆಗ್ಬಾರ್ದು ಯಾವ್ದಕ್ಕಂದ್ರೆ ಗೈಡ್ಲೈನ್ಸ್ ಕೊಡೋದಕ್ಕೆ ಅಂತ ಅವರು ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಯಾರು ಫೇಕ್ ಡೌರಿ ಕೇಸಸ್ ಅನ್ನ ಮೆನ್ಷನ್ ಮಾಡ್ತಿರ್ತಾರಲ್ಲ ಅವರು ಕಮ್ಮಿ ಆಗಿ ಜೆನ್ಯೂನ್ ಆಗಿ ಯಾವ ವ್ಯಕ್ತಿ ಮೇಲೆ ಹರಾಸ್ಮೆಂಟ್ ಆಗುತ್ತೆ ಅಂದ್ರೆ ಯಾವ ಒಂದು ಹೆಣ್ಮಕ್ಳ ಮೇಲೆ ಏನಪ್ಪಾ ಅಂದ್ರೆ ವರದಕ್ಷಿಣೆ ಕಿರುಕುಳ ಆಗ್ತಿದ್ದಲ್ಲ ಅವ್ರಿಗೆ ಬೆನಿಫಿಟ್ ಸಿಗುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಸೊಲ್ಯೂಷನ್ ಬಗ್ಗೆ ಕೂಡ ಅವರು ಮಾತಾಡ್ತಾರೆ. ಈ ಸೊಲ್ಯೂಷನ್ ಒಳಗೆ ಫಸ್ಟ್ ಏನ್ ಹೇಳ್ತಾರಪ್ಪ ಅಂದ್ರೆ ಎರಡು ಸೊಲ್ಯೂಷನ್ ಪಾಸಿಬಲ್ ಇದೆ ಅಂತ ಹೇಳ್ತಾರೆ. ಫಸ್ಟ್ ಸೊಲ್ಯೂಷನ್ ಏನ್ ಹೇಳ್ತಾರೆ ಅಂದ್ರೆ ಪೊಲೀಸರು ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಒಳಗೆ ಏನು ಡೈರೆಕ್ಷನ್ಸ್ ಬಂದಿದೆಲ್ಲ ಸುಪ್ರೀಂ ಕೋರ್ಟ್ ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು. ಯಾವುದೇ ಪರ್ಸನ್ ಇರಲಿ, ಯಾವುದೇ ಅಕ್ಯೂಸ್ಡ್ ಪರ್ಸನ್ ಇರಲಿ, ಅವ್ರ ಮೇಲಪ್ಪ ಅಂದ್ರೆ ಸ್ಟ್ರಿಕ್ಟ್ ಆಗಿ ಈ ಗೈಡ್ಲೈನ್ಸ್ ಅನ್ನ ಏನಂದ್ರೆ ಆಕ್ಷನ್ ಅನ್ನ ತಗೋಬೇಕಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ನೋಡ್ರಿ ಇದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇನ್ವೆಸ್ಟಿಗೇಷನ್ ಆಪರೇಷನ್ ಆಫೀಸರ್ಸ್ ಯಾರು ಇರ್ತಾರಲ್ಲ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಟ್ರೈನಿಂಗ್ ಕೊಡಬೇಕು.
ಜೊತೆಗೆ ಹೇಳ್ಬೇಕು ಕೋರ್ಟ್ ಪ್ರೊಟೀಸಿ ಕೋರ್ಟ್ ಡೈರೆಕ್ಷನ್ಸ್ ಏನಿದೆ ಅಂತ ಹೇಳ್ಬೇಕು. ಜೊತೆಗೆ ಯಾರಾದ್ರೂ ಈ ಡಿಪಾರ್ಟ್ಮೆಂಟ್ ಗಳು ತಪ್ಪು ಮಾಡ್ತಿದ್ರೆ ಅಂತವ್ರನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಪನಿಶ್ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಸೊ ನೆಕ್ಸ್ಟ್ ಆಥರ್ ಏನ್ ಹೇಳ್ತಾರೆ ನೋಡ್ರಿ, ನೆಕ್ಸ್ಟ್ ಸೊಲ್ಯೂಷನ್ ಏನಿದೆಪ್ಪ ಅಂದ್ರೆ ಸೆಕ್ಷನ್ 498 IPC ಇದೆಯಲ್ಲ, ಇದನ್ನೇನ್ ಮಾಡ್ಬೇಕಪ್ಪ ಅಂದ್ರೆ ಬೇಲೇಬಲ್ ಮಾಡ್ಬೇಕು. ಅಂದ್ರೆ ಇದು ನಾನ್ ಬೇಲೇಬಲ್ ಏನಿದೆ ಇದನ್ನ ಬೇಲೇಬಲ್ ಮಾಡ್ಬೇಕು. ಇದರಿಂದ ಏನಪ್ಪ ಅಂದ್ರೆ ಸೊ ಕೋರ್ಟ್ ಏನ್ ಮಾಡ್ಬೋದು ಅಂದ್ರೆ ಸೆಕ್ಷನ್ 482 CRPC ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು ಅಂದ್ರೆ ಈ ಕ್ರಿಮಿನಲ್ ಪ್ರೊಸೀಡಿಂಗ್ ಇದೆಯಲ್ಲ ಅದನ್ನೇನ್ ಮಾಡ್ಬೋದು ಅಂದ್ರೆ ಕಂಪೌಂಡೇಬಲ್ ಅಂತ ಹೇಳ್ಬೋದು. ಸೊ ನೋಡ್ರಿ, ಕಂಪೌಂಡೇಬಲ್ ಅಂದ್ರೆ ಏನಪ್ಪ ಅಂದ್ರೆ ಈಗ ಏನಾದ್ರೂ ಒಂದು ಡಿಸ್ಪ್ಯೂಟ್ ಇತ್ತು ಎರಡು ಪಾರ್ಟಿ ಮಧ್ಯೆ, ಅಂದ್ರೆ ಈಗ ಎರಡು ಪಾರ್ಟಿ ಮಧ್ಯೆ ಒಂದು ಕಾಂಪ್ರಮೈಸ್ ಆಯ್ತು ಅಂದ್ರೆ ಅದನ್ನೇನ್ ಮಾಡ್ತಾರೆ ಅಂದ್ರೆ ಆ ಕೇಸ್ ನ ತೆಗೆದುಹಾಕ್ತಾರೆ. ಅದಕ್ಕೋಸ್ಕರ ಏನಂತ ಕರೀತಾರೆ ಅಂದ್ರೆ ಕಾಂಪೌಂಡೇಬಲ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದು ಗಂಡ ಹೆಂಡತಿ ಜಗಳ ಇರುತ್ತೆ, ಕೋರ್ಟ್ ಮೆಟ್ಲೇ ಇರುತ್ತೆ, ಅದನ್ನೇನ್ ಮಾಡೋದಪ್ಪ ಅಂದ್ರೆ ಕಂಪೌಂಡೇಬಲ್. ಈಗ ಗಂಡ ಹೆಂಡತಿ ಇಬ್ರು ಒಪ್ಕೊಂಡು ಕೇಸ್ ಏನಾಯ್ತು ಅಂದ್ರೆ ಕ್ಲೋಸ್ ಆಯ್ತು, ಅಲ್ಲಿಂದ ಏನಂದ್ರೆ ಯಾರಿಗೂ ಶಿಕ್ಷೆ ಆಗಲ್ಲ ಮತ್ತೆ ಕೇಸನ್ನು ಕ್ಲೋಸ್ ಮಾಡ್ಬಿಡೋದು. ಸೊ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕಂಪೌಂಡೇಬಲ್ ಅಂತ ಕರಿತೀವಿ. ಇದಕ್ಕೋಸ್ಕರ ಏನಪ್ಪ ಅಂದ್ರೆ ಲೆಜಿಸ್ಲೇಚರ್ ಏನ್ ಮಾಡ್ಬೇಕಂದ್ರೆ ಸೆಕ್ಷನ್ 498 IPC ಗೆ ಏನಪ್ಪ ಅಂದ್ರೆ ಅಮೆಂಡ್ಮೆಂಟ್ ಅನ್ನ ತರಬೇಕಂತ ಹೇಳ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತಂದ್ರೆ ಈ ಪೆಟಿಷನರ್ ಇರ್ತಾರಲ್ಲ ಅವರು ಟೈಮ್ ಸೇವ್ ಆಗೋದಷ್ಟೇ ಅಲ್ಲದೇನೆ ಏನ್ ಕೋರ್ಟ್ ಪ್ರೀಶಿಯಸ್ ಟೈಮ್ ಇದೆಯಲ್ಲ, ಆಲ್ರೆಡಿ ನೋಡ್ರಿ ನಮ್ಮ ದೇಶದಲ್ಲಿ ಏನಪ್ಪಾ ಅಂದ್ರೆ ಸಿಕ್ಕಾಪಟ್ಟೆ ಕೇಸಸ್ ಇದೆ ಕೋರ್ಟ್ ಅಲ್ಲಿ ಪೆಂಡಿಂಗ್, ಅದು ಕೂಡ ಕಮ್ಮಿ ಆಗುತ್ತೆ. ಕೋರ್ಟ್ ಏನಂದ್ರೆ ಇಂಥ ವಿಷಯಗಳಲ್ಲಿ ತುಂಬಾ ಕೇರ್ಫುಲ್ ಆಗಿ ಸ್ಟೆಪ್ ನ ತಗೋಬಹುದು ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಏನ್ ಹೇಳ್ತಿದ್ದಾರೆ ನೋಡ್ರಿ, ಮೀಡಿಯೇಷನ್ ಬಿಲ್ ಕೂಡ ನೀವು ಪಾಸ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಒಂದ್ಸರಿ ಮೀಡಿಯೇಷನ್ ಬಿಲ್ ಅನ್ನ ಎನಾಕ್ಟ್ ಮಾಡಿದ್ಮೇಲೆ ಏನಪ್ಪ ಅಂದ್ರೆ ಅಲ್ಲೊಂದು ಮೆಕ್ಯಾನಿಸಂ ಬರುತ್ತೆ. ಸೊ ಯಾವುದೇ ತರ ಅಂತ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಕೂಡ ಬಂದ್ರು ಕೂಡ ಅಲ್ಲಿ ಏನಂದ್ರೆ ಈಸಿ ಆಗಿ ನೀವು ಸಿವಿಲ್ ರೂಟ್ ಅಲ್ಲಿ ಸಾಲ್ವ್ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಸೊ ಇದಿಷ್ಟ ಏನಪ್ಪ ಅಂದ್ರೆ ಈ ತರನಾಗಿ ನೀವ್ ಏನ್ ಮಾಡ್ಬೋದು ಅಂದ್ರೆ ಡೌರಿ ಕೇಸಸ್ ನ ಸಾಲ್ವ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನೋಡ್ರಿ, ಫಸ್ಟ್ ಡೌರಿ ಪ್ರೊವಿಷನ್ಸ್ ಏನಿತ್ತು, ಆಮೇಲೆ ಆಥರ್ ಸಜೆಷನ್ ಏನಿತ್ತು, ಸೊಲ್ಯೂಷನ್ ಏನಿತ್ತು ಅನ್ನೋದು ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ಅದೇ ತರನಾಗಿ ನಮ್ಮ ನೆಕ್ಸ್ಟ್ ಎಡಿಟೋರಿಯಲ್ ಯಾವ್ದಿದೆ ಅಂದ್ರೆ ನೋಡ್ರಿ, ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಆಗ್ಲೇ ಹೇಳ್ದಂಗೆ ಯಾವ್ದಿದೆ ಅಂದ್ರೆ ರೀಸೆರೆಕ್ಟಿಂಗ್ ಅ ಡೆಡ್ ಲಾ ಅಂತ. ಸೊ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ಗೋಸ್ಕರ ಏನ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ತಗೊಂಡಿತ್ತಲ್ಲ, ಅದು ಏನಪ್ಪಾ ಅಂದ್ರೆ ಸೆಕ್ಷನ್ 66A ಅದೇನಾಗ್ತಿದೆ ಅಂದ್ರೆ ವಾಪಸ್ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಬಟ್ ಏನಂದ್ರೆ ಅದು ತುಂಬಾ ಈಸಿ ಇಲ್ಲ ಅಂತ ಕೂಡ ಆಥರ್ ವಾದ ಮಾಡ್ತಿದ್ದಾರೆ. ಸೊ ನೋಡ್ರಿ, ಇವ್ರು ಯಾವ್ದ್ರ ಪ್ರಕಾರ ಹೇಳ್ತಿದಾರಪ್ಪ ಅಂದ್ರೆ 2015 ಸುಪ್ರೀಂ ಕೋರ್ಟ್ ಏನು ಡಿಕ್ಲೇರ್ ಮಾಡಿತ್ತಲ್ಲ ಫ್ರೀಡಮ್ ಆಫ್ ಸ್ಪೀಚ್ ನಲ್ಲಿ ಸೆಕ್ಷನ್ 66A ಏನಿದೆಯಲ್ಲ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್, ಅದೇನಾಗುತ್ತಂದ್ರೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂಡ್ ವೈಡ್ ಅಂತ ಹೇಳಿ ಅದನ್ನ ಈಗ ಏನಾಗ್ತಿದೆ ಅಂದ್ರೆ ಮತ್ತೆ ಚಿಲ್ಲಿಂಗ್ ಎಫೆಕ್ಟ್ ಪಡ್ಕೋತಿದೆ ಅಂತ ಹೇಳ್ತಿದ್ದಾರೆ. ಯಾವ ಪ್ರಕಾರ ಅಂತ ನೋಡ್ರಿ, ಮೊನ್ನೆ ರೀಸೆಂಟ್ ಆಗಿ ಯುನೈಟೆಡ್ ನೇಷನ್ಸ್ ಗೆ ಒಂದು ಪ್ರಪೋಸಲ್ ಅನ್ನ ಕಳಿಸಿದ್ದಾರೆ. ಯಾರಪ್ಪ ಅಂದ್ರೆ ಇಂಡಿಯಾದವರು. ಏನಂದ್ರೆ ಈ ಸೈಬರ್ ಕ್ರೈಮ್ ಅಫೆನ್ಸಸ್ ಆಗ್ತಿದೆಯಲ್ಲ ಅದನ್ನೇನಪ್ಪ ಅಂದ್ರೆ ಕ್ರಿಮಿನಲೈಸ್ ಮಾಡಕ್ಕೆ ಒಂದು ರೆಕಮೆಂಡೇಶನ್ ಅನ್ನ ಮಾಡಿದ್ರು. ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಏನು ಸಬ್ಮಿಷನ್ ಅನ್ನ ಕೊಟ್ಟಿದ್ರಲ್ಲ ಈ ಫ್ರೀಡಮ್ ಆಫ್ ಸ್ಪೀಚ್ ಮೇಲೆ ಕೂಡ ಅವರು ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಸೊ ಆ ಲ್ಯಾಂಗ್ವೇಜ್ ಏನಿದೆ ಅಂದ್ರೆ ಸೆಕ್ಷನ್ 66A ಏನಿತ್ತಲ್ಲ ಸೇಮ್ ಲ್ಯಾಂಗ್ವೇಜ್ ಅನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಅಲ್ಲಿ ಯೂಸ್ ಮಾಡಿದ್ದಾರೆ. ಅಂದ್ರೆ ಏನ್ ಸೆಕ್ಷನ್ 66A ಕಂಟೆಂಟ್ ಇತ್ತಲ್ಲ ಅದನ್ನೇನ್ ಮಾಡಿದಾರಪ್ಪ ಅಂದ್ರೆ ಅಲ್ಲೂ ಕೂಡ ಯೂಸ್ ಮಾಡಿದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಿದಾರೆ ಅಂದ್ರೆ ಒಂದ್ಸರಿ ಇದೇನಾದ್ರೂ ಇಂಡಿಯಾ ಸಬ್ಮಿಷನ್ ಏನಾದ್ರೂ ಟ್ರೀಟಿ ಆಗ್ಬಿಟ್ರೆ ಅದೇನಾಗುತ್ತಪ್ಪ ಅಂದ್ರೆ ಮತ್ತೆ ಒಳ್ಳೆ ಲೈಫ್ ಪಡ್ಕೊಳ್ಳುತ್ತೆ, ಅಂದ್ರೆ ಇಂಟರ್ನ್ಯಾಷನಲ್ ಲಾಸ್ ಏನಾಗುತ್ತೆ ಅಂದ್ರೆ ಬರುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ಫ್ರೀಡಮ್ ಆಫ್ ಸ್ಪೀಚ್ ಏನ್ ಸ್ಟೇಟಸ್ ಇದೆಯಲ್ಲ ಅದೇನಾಗುತ್ತೆ ಅಂತ ಅವರು ಕ್ವಶನ್ ಮಾರ್ಕ್ ಮಾಡ್ತಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಏನ್ ಕ್ವಶನ್ ಕೇಳ್ತಿದಾರೆ ಅಂದ್ರೆ ಇಲ್ಲಿ ಈಸ್ ಇಂಟರ್ನ್ಯಾಷನಲ್ ಟ್ರೀಟಿ ಬೈಂಡಿಂಗ್, ಅಂದ್ರೆ ಯಾವ್ದಾದ್ರು ವಿದೇಶದಲ್ಲಾದಂತ ಒಪ್ಪಂದಗಳು ನಮ್ಮ ಮೇಲೆ ಬೈಂಡ್ ಆಗುತ್ತೆ ಅಂತ ಕೇಳಿದ್ರೆ ಫಸ್ಟ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಇದೊಂದು ಕಾಂಪ್ಲೆಕ್ಸ್ ಇಶ್ಯೂ ಆಗಿದೆ. ಜೊತೆಗೆ ನೋಡ್ರಿ, ನಾವೇನಪ್ಪ ಅಂದ್ರೆ ಫಸ್ಟ್ ಇದನ್ನ ನಾವು ಪ್ರೀ ಮೆಚೂರ್ ಆಗ್ತೀವಿ, ಇನ್ನು ಕೂಡ ಏನಪ್ಪ ಅಂದ್ರೆ ಇದು ಪ್ರೊಸೀಡಿಂಗ್ಸ್ ಆಗಿಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ಇದನ್ನ ಥಿಂಕಿಂಗ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ UK ಮತ್ತೆ ಅದರ್ ಕಂಟ್ರೀಸ್ ಇದೆಯಲ್ಲ ಇಂಡಿಯಾ ಮೂವ್ ಅನ್ನ ಏನ್ ಮಾಡಿದಾರೆ ಅಂದ್ರೆ ಅವರು ಅಪೋಸ್ ಮಾಡಿದ್ದಾರೆ. ಬಿಕಾಸ್ ಅವ್ರೇನ್ ಹೇಳ್ತಾರೆ ಅಂದ್ರೆ ಈ ತರದ ಫ್ರೀಡಮ್ ಆಫ್ ಸ್ಪೀಚ್ ಮೇಲೆ ನೀವೇನಂದ್ರೆ ಹೇರಿಕೆಯನ್ನ ಹೇರಬಾರ್ದು ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ನೆಕ್ಸ್ಟ್ ಏನ್ ಹೇಳ್ತಾರೆ ಅಂದ್ರೆ ನೀವು ಅಸ್ಯೂಮ್ ಮಾಡ್ರಿ ಇಂಡಿಯಾ ಪ್ರಪೋಸಲ್ ಅಕ್ಸೆಪ್ಟ್ ಆಯ್ತು, ಅದೊಂದು ಕಾನೂನು ಆಯ್ತು, ಅವಾಗ ಇದು ಇಂಡಿಯಾದಲ್ಲಿ ಲೀಗಲಿಟಿ ಆಗುತ್ತಾ, ಅಂದ್ರೆ ಇದು ಇಂಡಿಯನ್ನ ಕಾನೂನಲ್ಲಿ ಇದು ಲೀಗಲ್ ಆಗಿ ಒಪ್ಕೊಳ್ಳುತ್ತಾ ಅಂದ್ರೆ ಅಲ್ಲಿ ಏನ್ ಹೇಳ್ತಿದ್ದಾರೆ ನೋಡ್ರಿ, ಇಂಡಿಯಾ ಇದೆಯಲ್ಲ ಇದೇನಪ್ಪ ಅಂದ್ರೆ ಡ್ಯುವಲಿಸ್ಟಿಕ್ ಸ್ಟೇಟ್ ಇದೆ, ಹಾಗಾಗಿ ಏನಾಗುತ್ತೆ ಅಂದ್ರೆ ಇಂಟರ್ನ್ಯಾಷನಲ್ ಲಾ ಇದೆಯಲ್ಲ ಡಸ್ ನಾಟ್ ಬಿಕಮ್ ಅ ಪಾರ್ಟ್ ಆಫ್ ಡೊಮೆಸ್ಟಿಕ್ ಲೀಗಲ್ ಸಿಸ್ಟಮ್ ಅಂತ. ಅಂದ್ರೆ ಈಗ ಒಂದು ಅಂತಾರಾಷ್ಟ್ರೀಯ ಕಾನೂನು ಇದ್ರೆ ಅದೇನಪ್ಪ ಅಂದ್ರೆ ನಮ್ಮ ಡೊಮೆಸ್ಟಿಕಲ್ ಕಾನೂನು ಸಿಸ್ಟಮ್ಗೆ ಅದು ಅಪ್ಲೈ ಆಗಲ್ಲ. ಇನ್ ಕೇಸ್ ನಮ್ದೇನಾದ್ರೂ ಮೊನಾಸ್ಟಿಕ್ ಕಂಟ್ರೀಸ್ ಇದ್ರೆ ಅಲ್ಲಿ ಏನಾಗಿತ್ತು ಅಂದ್ರೆ ಇಂಟರ್ನ್ಯಾಷನಲ್ ಲಾಸ್ ಏನಿತ್ತಲ್ಲ ಅದು ಡೊಮೆಸ್ಟಿಕ್ ಲಾ ಆಗಿತ್ತು. ಇನ್ ಕೇಸ್ ನಮ್ದು ಡ್ಯುವಲಿಸ್ಟಿಕ್ ಕಂಟ್ರಿ ಇರೋದ್ರಿಂದ ಅದೇನಾದ್ರೂ ನಮ್ಮಲ್ಲಿ ಕಾನೂನು ಆಗ್ಬೇಕಂದ್ರೆ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಅದನ್ನ ಎನಾಕ್ಟ್ ಮಾಡಿ ಕಾನೂನನ್ನ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ.
ಹಾಗಾಗಿ ನೋಡ್ರಿ, ಒಂದ್ಸರಿ ಸುಪ್ರೀಂ ಕೋರ್ಟ್ ಆಲ್ರೆಡಿ ಫ್ರೀಡಮ್ ಆಫ್ ಸ್ಪೀಚ್ ಮೇಲೆ ಆ ಸೆಕ್ಷನ್ 66 ಏನ ತೆಗೆದಾಕಿದ್ರಲ್ಲ, ಅದನ್ನ ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡ್ರಿ, ನೆಕ್ಸ್ಟ್ ಏನಪ್ಪಾ ಅಂದ್ರೆ ವಿಶಾಖ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ ಮತ್ತೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಕೆ ಎಸ್ ಪುಟ್ಟಸ್ವಾಮಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಇದರಲ್ಲಿ ಏನಪ್ಪಾ ಅಂದ್ರೆ ಈ ತರದ ಕೇಸಸ್ ಮೇಲೆ ಏನಂದ್ರೆ ಕೋರ್ಟ್ ಒಂದು ಅಪ್ರೋಚ್ ಮಾಡಿದೆ. ಸೊ ಇಂಟರ್ನ್ಯಾಷನಲ್ ಲಾಸ್ ಏನಾದ್ರೂ ಬಂದ್ರೆ ಡೊಮೆಸ್ಟಿಕ್ ಲಾಸ್ಗೆ ನಾವು ತಗೋಬೇಕೋ ಬೇಡವೋ ಅನ್ನೋದು ಕೋರ್ಟ್ ಏನ್ ಮಾಡ್ತಂದ್ರೆ ಅದ್ರ ವಿಚಾರಧಾರೆ ಮೇಲೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಅವ್ರು ಈ ಕೊಟ್ಟಿರುವಂತ ಕೇಸಸ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಇಂಟರ್ನ್ಯಾಷನಲ್ ಲಾಸ್ ನ ಡ್ರಾ ಮಾಡಿ ಡೊಮೆಸ್ಟಿಕ್ ಅಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಜಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡ್ರಿ, ಅದೇ ತರನಾಗಿ ಈಗ ಇಂಟರ್ನ್ಯಾಷನಲ್ ಟ್ರೀಟಿ ಒಳಗೆ ಇದೇನು ಸೈಬರ್ ಕ್ರೈಮ್ ಪ್ರೊವಿಷನ್ ಇದೆಲ್ಲ ಸೆಕ್ಷನ್ 66 ಏನ ಕೂಡ್ಸಿದ್ರೆ ಏನಾಗುತ್ತೆ ಅಂತ ಕೇಳಿದಾಗ ಅವ್ರು ಏನ್ ಹೇಳ್ತಿದ್ದಾರೆ ನೋಡ್ರಿ, ಸೊ ಇಲ್ಲೇನಾಗುತ್ತೆ ಅಂದ್ರೆ ಅದರ ಪ್ರಕಾರ ಏನಪ್ಪಾ ಅಂದ್ರೆ ಈ ತರ ಕೇಸ್ ಈ ತರ ಲಾಸ್ ಆದ್ರೂ ಕೂಡ ಡೊಮೆಸ್ಟಿಕಲ್ ಲಾ ಮತ್ತೆ ಇಂಟರ್ನ್ಯಾಷನಲ್ ಲಾ ಇಲ್ಲಿ ಏನಪ್ಪಾ ಅಂದ್ರೆ ಕಾನ್ಫ್ಲಿಕ್ಟ್ ಆಗೋದ್ರಿಂದ ನಮ್ಮ ಕೋರ್ಟ್ಸ್ ಏನ್ ಮಾಡುತ್ತೆ ಅಂದ್ರೆ ಫಸ್ಟ್ ಡೊಮೆಸ್ಟಿಕಲ್ ಲಾಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡುತ್ತೆ, ಇಂಟರ್ನ್ಯಾಷನಲ್ ಆಗಿ ಆಮೇಲೆ ಪ್ರಿಫರೆನ್ಸ್ ಅನ್ನ ಕೊಡುತ್ತೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾದ್ಮೇಲೆ ನೆಕ್ಸ್ಟ್ ಏನ್ ಹೇಳ್ತಾರೆ ನೋಡ್ರಿ, ಇನ್ ಕೇಸ್ ಕೋರ್ಟ್ ಕೂಡ ಒಪ್ಕೊಂತಪ್ಪ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಆಥರ್ ಏನ್ ಹೇಳ್ತಾರೆ ಅಂದ್ರೆ, ಸೊ ನೋಡ್ರಿ ಒನ್ ಇನ್ ಕೇಸ್ ಇದನ್ನ ಪಾರ್ಲಿಮೆಂಟ್ ಅಲ್ಲೂ ಪಾಸ್ ಮಾಡಿದ್ರು, ನೆಕ್ಸ್ಟ್ ಕೋರ್ಟ್ ಅಲ್ಲೂ ಕೂಡ ಅಡಾಪ್ಟ್ ಮಾಡ್ಕೊಂಡ್ರು, ಆಮೇಲೆ ನೀವ್ ಏನ್ ಮಾಡ್ತೀರ ಅಂದ್ರೆ ಅವ್ರೇನ್ ಹೇಳ್ತಿದಾರೆ ಅಂದ್ರೆ ಆ ತರನ ಆದಾಗ ಏನ್ ಮಾಡ್ಬೋದಪ್ಪ ಅಂದ್ರೆ ನೀವು ನೆಕ್ಸ್ಟ್ ಲೀಗಲ್ ಆಗಿ ಏನ್ ಮಾಡ್ಬೋದು ಅಂದ್ರೆ ಇದನ್ನ ಚಾಲೆಂಜ್ ಮಾಡ್ಬೋದು. ಲೀಗಲ್ ಆಗಿ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡೋದ್ರಿಂದ ಕೋರ್ಟ್ ಮತ್ತೆ ಹಿಯರಿಂಗ್ ಮಾಡಿ ಇದೇನಾದ್ರೂ ಪ್ರೊವಿಷನ್ ಅನ್ಕಾನ್ಸ್ಟಿಟ್ಯೂಷನಲ್ ಇದ್ರೆ ಮತ್ತೆ ಅನ್ಕಾನ್ಸ್ಟಿಟ್ಯೂಷನಲ್ ವಾಯ್ಡ್ ಅಂತ ಹೇಳುತ್ತೆ ಅಂತ ಹೇಳ್ತಿದೆ. ಸೊ ನೋಡ್ರಿ, ಗವರ್ಮೆಂಟ್ ಏನ್ ಮಾಡ್ಬೋದಪ್ಪ ಅಂದ್ರೆ ಆರ್ಟಿಕಲ್ 253 ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ಈ ತರದ ಇಂಟರ್ನ್ಯಾಷನಲ್ ಲಾಸ್ ಅನ್ನ ಏನ್ ಮಾಡ್ಬೋದು ಅಂದ್ರೆ ಅದರ ಸ್ಪೆಷಲ್ ಪ್ರೊವಿಷನ್ ಅನ್ನ ಸ್ಪೆಷಲ್ ಪವರ್ ನ ಯೂಸ್ ಮಾಡ್ಕೊಂಡು ಪಾಸ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಯಾವ ಆರ್ಟಿಕಲ್ ಅಲ್ಲಿ ಪಾಸ್ ಮಾಡ್ತಾರೆ ಅಂದ್ರೆ ಆರ್ಟಿಕಲ್ 253 ಅಲ್ಲಿ ಪಾಸ್ ಮಾಡ್ತಾರೆ. ಇನ್ ಕೇಸ್ ಆ ಲಾಸ್ ಅನ್ನ ಏನಾದ್ರೂ ಪಾಸ್ ಮಾಡಿದ್ಮೇಲೆ ಕೂಡ ಏನಪ್ಪಾ ಅಂದ್ರೆ ನೀವು ಕೋರ್ಟ್ ಅಲ್ಲಿ ಲೀಗಲ್ ಆಗಿ ಚಾಲೆಂಜ್ ಮಾಡಿದ್ರೆ ಕೋರ್ಟ್ ಮತ್ತೆ ರೀಕನ್ಸಿಡರೇಷನ್ ಮಾಡಿ ಅದು ಏನಾದ್ರೂ ಫ್ರೀಡಮ್ ಆಫ್ ಸ್ಪೀಚ್ ಮೇಲೆ ಮತ್ತೆ ಹೇರಿಕೆ ಆಗ್ತಿದ್ರೆ ಅಂತ ಕಾನೂನನ್ನ ಅದು ತೆಗೆದಾಕುವಂತ ಪವರ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಇನ್ ಕೇಸ್ ಫ್ರೀಡಮ್ ಆಫ್ ಸ್ಪೀಚ್ ಮೇಲೆ ಯಾವುದೇ ತರನಾದಂತ ಕಾನೂನನ್ನು ತಂದ್ರೂ ಕೂಡ ಕೋರ್ಟ್ ಮೂಲಕ ನಾವು ಅದನ್ನೇನಂದ್ರೆ ತೆಗೆದು ಹಾಕಬಹುದು. ಹಾಗಾಗಿ ನಮಗೆ ಅಬ್ಸಲ್ಯೂಟ್ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಇಲ್ಲಿ ಆಥರ್ ಹೇಳ್ತಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ ನ ಅನಾಲಿಸಿಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.